ಆಹೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಉಡುಪಿಯ ನಂದಿತಾವರ ಸಹಯೋಗದೊಂದಿಗೆ ಜ್ಞಾನಗಮ್ಯ ಪ್ರಕಾಶನದ ವತಿಯಿಂದ ಈ ಭಾನುವಾರ ಒಂದು ಕ್ಷೇತ್ರ ಪರಿಚಯವನ್ನು ಮಾಡಿಕೊಳ್ಳಲಿದ್ದೇವೆ. ಆ ಕ್ಷೇತ್ರದ ಹೆಸರು ನಡ್ಯಂತಾಡಿ ಅಂತ. ಸಂಸ್ಕೃತದಲ್ಲಿ ನಡ್ಯಂತಾಡಿ ಅನ್ನೋದನ್ನು ಮಧ್ಯವಾಟ ಅಂತ ಕರೀತಾರೆ. ತುಳುನಲ್ಲಿ ಹಾಡಿ ಅಂತ ಹೇಳಿದ್ರೆ ಹಳ್ಳಿ, ನಡುವೆ ಇರುವ ಹಳ್ಳಿ, ದಕ್ಷಿಣ ಕನ್ನಡದ ನಡುವೆ ಇರುವ ಹಳ್ಳಿ. ಆದ್ದರಿಂದಾಗಿ ನಡ್ಯಂತ ಹಾಡಿ, ಆಡುಭಾಷೆಯಲ್ಲಿ ನಡ್ಯಂತಾಡಿ ಆಗಿದೆ. ನಾರಾಯಣ ಪಂಡಿತಾಚಾರ್ಯರ ಕಾಲದಲ್ಲಿ ತುಳು ಹೆಸರುಗಳನ್ನು ಸಂಸ್ಕೃತದಲ್ಲಿ ಅನುವಾದ ಮಾಡುವ ಒಂದು ವಿಶಿಷ್ಟ ಪರಂಪರೆ ಶುರು ಆಯಿತು. ಸಾಮಾನ್ಯವಾಗಿ ಸಂಸ್ಕೃತದಿಂದ ಕನ್ನಡಕ್ಕೋ ಸಂಸ್ಕೃತದಿಂದ ತುಳುವಿಗೋ ನಾವು ಟ್ರಾನ್ಸ್ಲೇಟ್ ಮಾಡ್ತೇವೆ. ಆದರೆ ನಾರಾಯಣ ಪಂಡಿತಾಚಾರ್ಯರು ತುಳುವನ್ನು ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡಿದರು. ಆ ಹಿನ್ನೆಲೆಯಲ್ಲಿ ಈ ಪದವನ್ನು ನೋಡಬೇಕು. ನಡ್ಯಂತಾಡಿಯನ್ನು ಮಧ್ಯವಾಟ ಅಂತ ಕರೆದರು. ಮಧ್ಯವಾಟ ಅಂತ ಅದು ತುಳುವಿನ ನೇರವಾದ ಟ್ರಾನ್ಸ್ಲೇಷನ್. ನಡ್ಯಂತಾಡಿ ಅಂತನ್ನುವ ತುಳು ಹೆಸರಿನ ಟ್ರಾನ್ಸ್ಲೇಷನ್ನು ಮಧ್ಯವಾಟ ಅಂತ ಆಯಿತು. ಆ ಮಧ್ಯವಾಟದ ಇತಿಹಾಸ ಬಹಳ ರೋಚಕ. ನಿಜವಾಗಿ ಮಾಧ್ವ ಇತಿಹಾಸದಲ್ಲಿ ಪ್ರಬಲವಾದ ಸ್ಥಾನವನ್ನು ಪಡೆಯೋದು ನಡ್ಯಂತಾಡಿಯ ಪ್ರಸಂಗಗಳು. ಈ ನಡ್ಯಂತಾಡಿಯ ಚಿಂತನೆಯನ್ನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಮಧ್ವ ವಿಜಯಕ್ಕೆ ಹೋಗಬೇಕಾಗತ್ತೆ. ನಾವು ನಾರಾಯಣ ಪಂಡಿತಾಚಾರ್ಯರು 10ನೆಯ ಸರ್ಗದಲ್ಲಿ ಒಂದು ಸಣ್ಣ ಹಿಂಟು ಕೊಡ್ತಾರೆ. ವೇದವ್ಯಾಸ ದೇವರ ಮತ್ತು ನಾರಾಯಣನ ಬೇರ್ಪಡೆಯನ್ನು ಮಧ್ವಾಚಾರ್ಯರು ಸಹಿಸಲಿಲ್ಲ. ಅವರು ಹೇಳಿದರು, ಯಾವಾಗಲೂ ನಿಮ್ಮ ಜೊತೆಗೇ ಇರಬೇಕು ಅಂತ ಇದೆ, ನಾನಿಲ್ಲೇ ಇದ್ದು ಬಿಡ್ತೇನೆ, ಮತ್ತೆ ಮರಳಿ ಮನುಷ್ಯರಿಗೆ ತೋರುವ ಆ ಸ್ಥಳಗಳಿಗೆ ಹೋಗೋದಿಲ್ಲ ಅಂತ. ಅದಕ್ಕೆ ನಾರಾಯಣ ಸಮಾಧಾನಗೊಳಿಸಿ, ನಿನ್ನ ಭಕ್ತಿ ನನಗೆ ಅರ್ಥ ಆಗುತ್ತೆ, ಆದರೆ ಕಲಿಯುಗದಲ್ಲಿ ಉದ್ಧಾರ ಆಗಬೇಕಾದ ಸಜ್ಜನರು ಇದ್ದಾರೆ, ಅವರಿಗಾಗಿಯಾದರೂ ನೀನು ಹೋಗಬೇಕು, ಇದು ನನ್ನ ಆಜ್ಞೆ ಅಂತ ಹೇಳಿದರು. ಹೀಗೆ ಮಧ್ವಾಚಾರ್ಯರು ಅನಿವಾರ್ಯವಾಗಿ ಸಜ್ಜನರ ಉದ್ಧಾರಕ್ಕಾಗಿ ಭೂಮಿಗೆ ಬರಬೇಕಾಯಿತು. ಎಲ್ಲರಿಗೂ ಕಾಣುವ ಭೂಭಾಗಕ್ಕೆ ಬರಬೇಕಾಯಿತು. ಹಾಗೆ ಬರಬೇಕಾದಾಗ ಕೆಲವೊಂದು ಶಿಲೆಗಳನ್ನು ವೇದವ್ಯಾಸರು ಆಚಾರ್ಯರಿಗೆ ಕೊಟ್ಟರು. ನಾನಿದರಲ್ಲಿ ಯಾವಾಗಲೂ ಇರ್ತೇನೆ ಅಂತ ಹೇಳಿದರು. ಯಾಸು ಸಪದ್ಮ ಸಹಿತೋ ದೋಷ್ಯಹಿತ ಸನ್ನಿಹಿತ, ಯಾವ ಶಿಲೆಗಳಲ್ಲಿ ದೋಷ್ಯಹಿತ ದೋಷಿಗಳಿಗೆ ಹಿತವನ್ನುಂಟು ಮಾಡದ, ದೋಷಿಗಳಿಗೆ ಕಾಣದ ನಾರಾಯಣ ಲಕ್ಷ್ಮೀ ಸಮೇತನಾಗಿ ಪದ್ಮಾಸಹಿತ ಸನ್ನಿಹಿತ. ಅದನ್ನು ನಂತರ ವ್ಯಾಸಮುಷ್ಟಿ ಅಂತ ಹೇಳಿ ಎಲ್ಲ ಕರೀತಾರೆ. ಆ ತರಹದ ಶಿಲೆಗಳು, ಅದು ಶಿಲಾತ್ಮಕ ಪ್ರತಿಮೆಯೂ ಆಗಿರಬಹುದು, ಸಾಲಿಗ್ರಾಮವೂ ಆಗಿರಬಹುದು, ವ್ಯಾಸಶಿಲೆ ಅಂತ ಪ್ರಸಿದ್ಧವಾದ ಶಿಲೆಗಳು ಆಗಿರಬಹುದು, ಇವುಗಳನ್ನೆಲ್ಲವನ್ನೂ ಕೂಡ ಆಚಾರ್ಯರಿಗೆ ಕೊಟ್ಟರು. ಆಚಾರ್ಯರು ಅದನ್ನು ಒಂದು ಕಡೆ ಸ್ಥಾಪನೆ ಮಾಡಿದ್ರು. ಅದು ಉಡುಪಿ ಮತ್ತು ಸುಬ್ರಹ್ಮಣ್ಯದ ನಡುವಣ ಜಾಗ ಆಗಿತ್ತು. ವಾದಿರಾಜರ ಕಾಲಕ್ಕೆ ಅದು ಬಹಳ ದೊಡ್ಡ ಕ್ಷೇತ್ರ ಅಂತ ಪರಿಗಣಿಸಲ್ಪಟ್ಟು ಎಲ್ಲರೂ ಕೂಡ ಹೋಗೋದು ಬರೋದು ಮಾಡ್ತಾಯಿದ್ರು. ಈ ಪ್ರಾಚೀನ ಭಾರತದ ಮಧ್ವೋತ್ತರ ಕಾಲದಲ್ಲಿ ಮಧ್ವಾಚಾರ್ಯರಾದ ಮೇಲೆ ಮೊದಲ ಟ್ರಾವೆಲಾಗ್ ತೀರ್ಥ ಪ್ರಬಂಧ. ಈ ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಮನತುಂಬಿ ಮಧ್ಯವಾಟ ಮಠದ ಬಗೆಗೆ ಹೊಗಳಿದ್ದಾರೆ. ಆಮೇಲೆ ಅದು ಮಧ್ಯವಾಟ ಮಠದಲ್ಲಿ ವೃಂದಾವನಾಚಾರ್ಯರ ಕ್ರಾಂತಿ ಬಹಳ ಚೆನ್ನಾಗಿ ನಡೆಯಿತು. ಇವತ್ತಿಗೂ
ಮಧ್ಯವಾಟ ಮಠ ಅಥವಾ ನಡ್ಯಂತಾಡಿ ಸೋದೆ ಮಠದ ವಶದಲ್ಲಿಯೇ ಇದೆ. ಅದರ ಬಗೆಗೆ ವಾದಿರಾಜರು ಏನು ಹೇಳಿದ್ದಾರೆ ಅಂತ ನಾವು ನೋಡುತ್ತೇವೆ. ಭವಘರ್ಮ ಭವಾರ್ತಿಘ್ನ ಸಸತಾ ಸೇವ್ಯತಾಂ ಮಠ ಕೃಷ್ಣದ್ವೈಪಾಯನಘನೋ ಯತ್ರಾಗಾದ್ ವಾಯುವರ್ತ್ಮನ ಅಂತ ವಾದಿರಾಜರು ಕವಿಹೃದಯದಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಮಠ ಅಂತಂದರೆ ಛಾತ್ರಾದಿ ನಿಲಯ ಅಂತ, ವಿದ್ಯಾರ್ಥಿಗಳ ವಸತಿ ಕೇಂದ್ರವನ್ನು ಮಠ ಅಂತ ಕರೀತಾರೆ. ಇದು ಅಂತಹ ಒಂದು ಮಠ, ನಡ್ಯಂತಾಡಿ ಮಠ. ಇಲ್ಲಿ ವೇದವ್ಯಾಸರು ನೆಲೆಸಿದ್ದಾರೆ. ಯಾರಿಗೆ ಸಂಸಾರದ ಬೇಗೆಯನ್ನು ತಾಳಿಕೊಳ್ಳಿಕ್ಕೆ ಆಗೋದಿಲ್ಲ ಅವರಿಗಾಗಿ ವೇದವ್ಯಾಸರೆಂಬ ಮೋಡ ನೆಲೆಸಿದ ಮಠ ಇದು ಅಂತ ಕಾವ್ಯಾತ್ಮಕವಾಗಿ ಹೇಳ್ತಾರೆ. ಇಲ್ಲಿ ಬಂದು ಸೇವೆ ಮಾಡಿದರೆ ವೇದವ್ಯಾಸರ ಸಾಹಿತ್ಯದ ಅರಿವು ಉಂಟಾಗತ್ತೆ. ಒಂದು ರೀತಿ ನೋಡೋದಾದರೆ ಮಧ್ಯವಾಟ ಮಠ ಅನ್ನೋದು ಒಂದು ಬಂಗಾರದ ದೀಪ ಇದ್ದ ಹಾಗೆ ಅಂತ ಹೇಳ್ತಾರೆ. ಸ್ನೇಹಾರ್ದ್ರ ಮಧ್ವ ಹೃದಯಾಕ್ಷ ದಶಾನುಶಕ್ತಂ ಮೋಹಾಕ್ಷ ಸಂತಮಸ ಕೃಂತನ ತೀವ್ರ ಶಕ್ತಿಂ ಶ್ರೀ ಮಧ್ಯವಾಟ ಮಠ ಪೌರುಟ ಭಾಜನಸ್ಥಂ ವ್ಯಾಸಪ್ರದೀಪಂ ಇಮಂ ಆದರತಃ ಭಜದ್ವಂ. ಮಧ್ಯವಾಟ ಮಠ ಅಂತನ್ನೋದು ಬಂಗಾರದ ದೀಪ ಇದ್ದ ಹಾಗೆ, ಬಂಗಾರದ ಪಾತ್ರೆ ಇದ್ದ ಹಾಗೆ ಮಧ್ಯವಾಟ ಮಠ ಅನ್ನೋದು. ಆ ಬಂಗಾರದ ಪಾತ್ರೆಯಲ್ಲಿ ವೇದವ್ಯಾಸರು ಅಂತನ್ನುವ ದೀಪ ಉರಿತಾ ಇದೆ. ದೀಪ ಉರಿಬೇಕು ಅಂತ ಹೇಳಿದರೆ ಬತ್ತಿ ಬೇಕು, ಇಲ್ಲಿಯೂ ಕೂಡ ಬತ್ತಿ ಇದೆ ಎಂದರು. ಶ್ರೀ ಮಧ್ವ ಹೃದಯಾಕ್ಷ ದಶಾನುಶಕ್ತಂ, ವೇದವ್ಯಾಸರ ಉತ್ಕಟ ಭಕ್ತರಾದ ಮಧ್ವಾಚಾರ್ಯರ ಹೃದಯವೆಂಬ ಬತ್ತಿಯಿಂದ ತೊಯ್ದಿದೆ. ಭಕ್ತಿ ಅಂತನ್ನುವ ಎಣ್ಣೆ ಅದರಿಂದ ತೊಯ್ದ ಮಧ್ವಾಚಾರ್ಯರ ಸಂಕಲ್ಪ ಎಂಬ ಬತ್ತಿ, ಅದರಿಂದ ವೇದವ್ಯಾಸರು ಇಲ್ಲಿ ಇದ್ದಾರೆ. ಅಂದರೆ ಮಧ್ವಾಚಾರ್ಯರು ಮಧ್ಯವಾಟದಲ್ಲಿ ವೇದವ್ಯಾಸರ ಪ್ರತಿಮೆಯನ್ನು ಸಂಕಲ್ಪಪೂರ್ವಕವಾಗಿ ಇರಿಸಿ ಹೋಗಿದ್ದಾರೆ. ಸಜ್ಜನರಿಗೆ ಒಳ್ಳೆಯದಾಗಲಿ, ಯಾರು ವ್ಯಾಸ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಅಂತ ಇದ್ದಾರೆ, ಯಾರಿಗೆ ಈ ದುಃಖದ ಕಟ್ಟುಪಾಡಿನಿಂದ ಬಿಡುಗಡೆ ಹೊಂದಬೇಕು ಅಂತನ್ನುವ ಮನಸ್ಸಿದೆ ಅವರು ಇಲ್ಲಿ ಬಂದು ಸೇವೆ ಮಾಡಲಿ, ವ್ಯಾಸ ಸಾಹಿತ್ಯದ ಅರಿವು ಚೆನ್ನಾಗಿ ಆಗಲಿ ಅನ್ನುವ ಆಚಾರ್ಯರ ಸಂಕಲ್ಪ ವೇದವ್ಯಾಸರನ್ನು ಇಲ್ಲಿ ಇರುವಂತೆ ಮಾಡಿದೆ. ಅಂತಹ ವೇದವ್ಯಾಸರೆಂಬ ದೀಪವನ್ನು ನಾವು ನಿರಂತರವಾಗಿ ಭಜಿಸತಕ್ಕದ್ದು. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ಅಂತ. ಈ ವೇದವ್ಯಾಸರನ್ನು ಹೇಗೆ ಸ್ತೋತ್ರ ಮಾಡಬೇಕು ಅಂತ ತೀರ್ಥಪ್ರಬಂಧದಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ. ಗುಣಗಳಿಗೆ ಆವಾಸವೇ ಅಂತ ವೇದವ್ಯಾಸರ ಸಂಬೋಧನೆ. ಜ್ಞಾನ ಆನಂದ ಮೊದಲಾದ ಎಲ್ಲ ಗುಣಗಳೂ ಕೂಡ ನಿನ್ನಲ್ಲಿ ನೆಲೆ ನಿಂತಿವೆ. ವಿದ್ಯಾಧೀಶ, ವಿದ್ಯಾ ಅಂದರೆ ಯಾವುದು ನಮ್ಮನ್ನು ದ್ವಂದ್ವದಿಂದ ಆಚೆಗೆ ಕರ್ಕೊಂಡು ಹೋಗುತ್ತೋ ಅದು ವಿದ್ಯೆ. ಸಾ ವಿದ್ಯಾ ಯಾ ವಿಮುಕ್ತಯೇ, ಅದನ್ನು ವಿದ್ಯೆ ಅಂತ ಕರೀತಾರೆ. ಯಾವುದು ನಮ್ಮನ್ನು ದ್ವಂದ್ವಗಳ ಕಟ್ಟುಪಾಡಿನಿಂದ ಆಚೆಗೆ ತರುತ್ತೋ ಅದು. ಆ ತರಹದ ವಿದ್ಯೆಗೆ ನೀನು ಅಧೀಶ, ಆದ್ದರಿಂದಾಗಿ ವಿದ್ಯಾಧೀಶ ಅಂತ ಹೇಳಿ ವೇದವ್ಯಾಸರ ಒಂದು ಹೆಸರು. ಇಂತಹ ನೀನು ಸತಾಂ ವಶ, ಸಜ್ಜನರಿಗೆ ವಶವಾಗಿರುವೆ. ಯಾರು ಸಜ್ಜನರಿರ್ತಾರೆ ಅವರಿಗೆ ಮಾತ್ರ ನಿನ್ನ ಹೃದಯವನ್ನು ತೋರಿಸುತ್ತೀಯ. ಮಹಾಭಾರತ ಆಗಲಿ ಅಥವಾ ಪುರಾಣಗಳಾಗಲಿ ಬ್ರಹ್ಮಸೂತ್ರ ಆಗಲಿ ವೇದ ಆಗಲಿ ಅರ್ಥ ಆಗೋದು ಸಜ್ಜನರಿಗೆ. ಯಾವ ದುರಾಗ್ರಹವೂ ಇಲ್ಲದೆ ನಾವು ತತ್ವವನ್ನು ತಿಳಿಯಬೇಕು ಅನ್ನುವ ಉದ್ದೇಶದಿಂದ ನಿರಂತರ ಅಧ್ಯಯನ ಮಾಡುವವರಿಗೆ,
ಗ್ರಂಥವೆಂಬ ವೇದವ್ಯಾಸರ ಪ್ರತೀಕದ ಮುಂದೆ ಕುಳಿತು ಪ್ರಾಮಾಣಿಕವಾಗಿ ನೀನು ನನಗೆ ತಿಳಿಯಬೇಕು ಅಂತ ಹಠ ಮಾಡುವ ಸಜ್ಜನರಿಗೆ ನೀನು ವಶ, ನಿನ್ನನ್ನು ನೀನು ತೆರೆದುಕೊಳ್ಳುತ್ತೀಯ. ಸತಾಂ ವಶ. ಗ್ರಂಥದ ಮೊದಲು ಕೂಡಬೇಕಾದ್ರೆ, ಗ್ರಂಥದ ಮುಂದೆ ಕೂಡಬೇಕಾದ್ರೆ ನಮಗೆ ಒಂದು ಸ್ವಲ್ಪ ಹೊರಗಡೆಯ ಕಮಿಟ್ಮೆಂಟ್ಗಳು ಕಡಿಮೆ ಆಗಬೇಕು. ಅದನ್ನು ವೈರಾಗ್ಯ ಅಂತ ಕರೀತಾರೆ. ವೈರಾಗ್ಯ ಇಲ್ಲದೆ ಜ್ಞಾನ ಬರೋದಿಲ್ಲ ಅಂತ ಯಾಕೆ ಹೇಳೋದು ಅಂದರೆ ಇದೇ ಉದ್ದೇಶಕ್ಕೆ. ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಹೊರಗಡೆ ಓಡೋದನ್ನು ಕಡಿಮೆ ಮಾಡಬೇಕು. ಹಾಗೆ ಕಡಿಮೆ ಮಾಡಿದಾಗ ಒಂದು ಕಡೆ ಕೂತ್ಕೊಳ್ಳಿಕ್ಕಾಗತ್ತೆ. ಹಾಗೆ ಕೂತ್ಕೊಂಡಾಗ ನಾವು ವೇದವ್ಯಾಸರ ಪ್ರತೀಕವಾದ ಗ್ರಂಥಗಳ ಮುಂದೆ ರೂಪಮನ್ಯದಿವ ಧನ್ಯಮಾತ್ಮನಃ ಅಂತ ಹೇಳಿದ ಮಧ್ವರ ಪ್ರತೀಕವಾದ ಸರ್ವ ಮೂಲದ ಮುಂದೆ ನಮ್ಮ ಎಲ್ಲವನ್ನು ಬಿಚ್ಚಿಟ್ಟು ಅವರ ಮುಂದೆ ನಿಂತು ಕೇಳಿದಾಗ ದಯವಿಟ್ಟು ನಮಗೆ ಅರ್ಥ ಆಗಬೇಕು ಅಂತ ಅವರು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ. ಅಂದರೆ ಇದೆಲ್ಲದಕ್ಕೂ ಬೇಸಿಕ್ ಆಗಿರೋದು ಆಶೆ ಇಲ್ಲದೇ ಇರೋದು. ನಮಗೆ ಹೃದಯದಲ್ಲಿ ಉತ್ಕಟವಾದ ಆಸೆಗಳು ಭುಗಿಲೆದ್ದಾಗ ಹೊರಗಡೆ ಓಡಲಿಕ್ಕೆ ಶುರು ಮಾಡ್ತೇವೆ. ಈ ಕಾಂಪಿಟಿಟಿವ್ ವರ್ಲ್ಡಲ್ಲಿ ಹೋಗ್ತಾ ಜ್ಞಾನದ ಕಡೆ ಗಮನವೇ ಇಲ್ಲದಂತೆ ತಿರುಗುತ್ತಾ ಇರ್ತೇವೆ. ಅದರಿಂದ ನಾವು ನಿರಾಶರಾಗಬೇಕು, ಅದನ್ನು ಕೂಡ ನೀವೇ ಮಾಡಬೇಕು ಅಂತ ಎಲ್ಲ ರೀತಿಯಿಂದ ಶರಣು ಹೋಗೋದು. ಮಾಂ ನಿರಾಶಂ ಗತಕ್ಲೇಶಂ. ನಾವು ನಿರಾಶರಾಗಿದ್ದರೆ ಸಾಲದು, ನಾವು ನಮ್ಮ ಕರ್ತವ್ಯವನ್ನು ಮಾಡಲಿಲ್ಲ ಅನ್ನುವ ಕೊರಗು ನಮ್ಮನ್ನು ಕಾಡಬಾರದು. ಆ ತರಹದ ಕ್ಲೇಶವನ್ನು ನೀನೇ ಪರಿಹಾರ ಮಾಡಬೇಕು. ನಾನು ಓದಲಿಕ್ಕೆ ಕೂತ್ಕೊಳ್ಬೇಕಾ? ನಿನ್ನ ಮುಂದೆ ಜ್ಞಾನವನ್ನು ಕೊಡು ಅಂತ ಹೇಳಿ ಹಠ ಹಿಡಿಬೇಕಾ? ನೀನೇ ಅದನ್ನು ಕೂಡ ಮಾಡಬೇಕು. ಮಾಂ ನಿರಾಶಂ ಗತಕ್ಲೇಶಂ ಕುರು ವನಾಶಂ ಹರೇ ನಿಶಂ. ನನ್ನನ್ನು ಅನಾಶನನ್ನಾಗಿ ಮಾಡು. ಅನಾಶನನ್ನಾಗಿ ಮಾಡು ಅಂತ ಕೇಳೋದಾ? ಇದು ಒಂದರ್ಥ. ಅನಾಶ ಅಂತಂದರೆ ಮುಕ್ತ ಅಂತ. ಇನ್ನೊಂದು ನಾಶ ಅನ್ನೋದಕ್ಕೆ ಮಧ್ವಾಚಾರ್ಯರು ಒಂದು ಅರ್ಥ ಹೇಳಿದ್ದಾರೆ ಗೀತಾ ಪ್ರಸ್ಥಾನದಲ್ಲಿ. ನಾಶ ಅಂತಂದರೆ ನಮ್ಮ ಕ್ಯಾರೆಕ್ಟರ್ ನಾಶ ಆಗೋದು. ನಮ್ಮ ದೈನಂದಿನ ಜೀವನದ ನಡೆ ಹಾಳಾದರೆ ಅದನ್ನು ನಾಶ ಅಂತ ಕರೀತಾರೆ. ಈ ನಾಶ ಅಂತನ್ನುವ ಈ ಅರ್ಥವನ್ನು ನಷ್ಟಾತ್ಮಾನಃ ಅಂತನ್ನುವ ಗೀತಾ ಶ್ಲೋಕದ ವ್ಯಾಖ್ಯಾನವಾಗಿ ಹೇಳಿದ್ದಾರೆ ಆಚಾರ್ಯರು. ಆ ತರಹದ ನಾಶ ನಮ್ಮನ್ನು ಕಾಡಬಾರದು. ಅಂದರೆ ಸಜ್ಜನರ ದಾರಿಯಲ್ಲಿ ನಾವು ಇರಬೇಕು. ನಾವು ಅಪ್ರಾಮಾಣಿಕರಾಗಿರಬಾರದು. ಏನನ್ನು ಹೇಳ್ತೇವೋ ಹಾಗೆಯೇ ನಡಿಬೇಕು. ಏನನ್ನು ನಡಿತೇವೋ ಅಷ್ಟನ್ನು ಮಾತ್ರ ಹೇಳಬೇಕು. ಎಲ್ಲವೂ ಗುಣಗಳು ನಮ್ಮಲ್ಲಿ ಇರೋದಿಲ್ಲ. ಆದರೆ ನಮ್ಮಲ್ಲಿ ಯಾವ ಗುಣ ಇದೆ ಅದನ್ನು ಮಾತ್ರ ನಾನು ಬೇರೆಯವರಿಗೆ ಹೇಳ್ತೇನೆ ಅಂತ ನಾನು ಸಂಕಲ್ಪ ಮಾಡಿಕೊಳ್ಬೇಕು. ಆ ಗುಣಗಳು ಒಂದೊಂದಾಗಿ ನನ್ನಲ್ಲಿ ಬೆಳೀತಾ ಹೋಗಬೇಕು. ಇದಲ್ವಾ ನಮ್ಮ ಬೆಳವಣಿಗೆ ಅಂದರೆ ಇದು ನಾಶ ಇಲ್ಲದೆ ಇರೋದು ಅಂತ. ಅಂದರೆ ಗುಣಸಂಪನ್ನತೆಯನ್ನು ಅನಾಶ ಅಂತ ಕರೆದಿದ್ದು. ಅಂದರೆ ಅನಾಶಂ ಕುರು ಅಂದರೆ ಗುಣಸಂಪನ್ನರಾಗುವಂತೆ ಮಾಡು ಅಂತ ಅರ್ಥ. ಹೀಗೆ ವಾದಿರಾಜರು ನಡ್ಯಂತಾಡಿ ಮಠದಲ್ಲಿ ಇರುವ ವೇದವ್ಯಾಸರನ್ನು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಮೊದಲನೆಯ ಶ್ಲೋಕದಲ್ಲಿ ಹೇಳಿದ್ರು ನಡ್ಯಂತಾಡಿ ಮಠಕ್ಕೆ ಮಧ್ವಾಚಾರ್ಯರ ಸಂಕಲ್ಪದಿಂದ ವೇದವ್ಯಾಸರು ಬಂದದ್ದು ಅಂತ. ಮಧ್ವಾಚಾರ್ಯರ ಸಂಕಲ್ಪ ಏನಿತ್ತು, ವೇದವ್ಯಾಸರ ಅನುಗ್ರಹ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಮಧ್ವವಿಜಯದಲ್ಲಿ ಕಾಣಬಹುದು. ತೀರ್ಥ ಪ್ರಬಂಧದಲ್ಲಿ ಹೇಳಿದ ವಿಶೇಷತಃ ದಕ್ಷಿಣ ಕನ್ನಡದ ಚಿಂತನೆಯನ್ನು, ದಕ್ಷಿಣ ಕನ್ನಡದಲ್ಲಿ ಏನಾಯಿತು ಅಂತನ್ನುವ ಚಿಂತನೆಯನ್ನು ಮಧ್ವವಿಜಯ ಮತ್ತು ತೀರ್ಥ ಪ್ರಬಂಧ. ಮಧ್ವರ ಪೂರ್ವಕಾಲದಲ್ಲಿ ದಕ್ಷಿಣ ಕನ್ನಡ ಹೇಗಿತ್ತು, ಮಧ್ವರು ಬಂದಮೇಲೆ ಹೇಗಾಯಿತು,
ಮಧ್ವಾಚಾರ್ಯರು ಕಣ್ಣಿಗೆ ಕಾಣದಂತೆ ಇರುವಾಗ ವಾದಿರಾಜರ ಕಾಲದಲ್ಲಿ ಯಾವ ರೀತಿಯ ಬದಲಾವಣೆಗಳಾಯಿತು ಅನ್ನೋದನ್ನು ಈ ತೀರ್ಥ ಪ್ರಬಂಧದಿಂದ ನಾವು ಸಮಗ್ರವಾಗಿ ಕಾಣಬಹುದಾಗತ್ತೆ. ಕೃಷ್ಣದ್ವೈಪಾಯನ ಘನಃ ಅಂತ ಹೇಳ್ತಾರೆ ವಾದಿರಾಜನು. ವೇದವ್ಯಾಸರೆಂಬ ಮೋಡ, ಆ ಮೋಡ ಅನ್ನೋದು ಮಳೆಗಾಲದಲ್ಲಿ ಬರುತ್ತೆ. ಅಂದರೆ ಸನ್ನಿಧಾನ ಅನ್ನೋದು ಯಾವಾಗ ಸಾಧಕ ಉತ್ಕಟವಾಗಿ ಪ್ರಾರ್ಥನೆ ಮಾಡ್ತಾನೋ ಆವಾಗ ವೇದವ್ಯಾಸರು ಅಲ್ಲಿರ್ತಾರೆ ಅಂತ. ಇದನ್ನು ನೀವು ಕೇವಲ ಪೊಯೆಟಿಕ್ ಆಗಿ ಕಾವ್ಯಾತ್ಮಕವಾಗಿ ತೆಗೆದುಕೊಂಡ್ರೆ ಇಷ್ಟೇ ಅರ್ಥ. ಕಾವ್ಯಾತ್ಮಕವಾಗಿ ಚೆನ್ನಾಗಿದೆ. ವೇದವ್ಯಾಸರೆಂಬ ಮೋಡ ಸಂಸಾರದ ಬಿಸಿಲಿನ ಬೇಗೆಯಿಂದ ಬಳಲಿದವರಿಗೆ ಆನಂದವನ್ನು ನೀಡುತ್ತೆ ಅಷ್ಟೆ. ನೀವೊಂದು ಸ್ವಲ್ಪ ಯೋಚನೆ ಮಾಡಬೇಕು. ಮೋಡ ಅನ್ನೋದು ಅವಾಗವಾಗ ಬರುತ್ತೆ, ಆಯಾ ಕಾಲದಲ್ಲಿ ಬರುತ್ತೆ, ಎಲ್ಲ ಕಾಲದಲ್ಲಿಯೂ ಇರೋದಿಲ್ಲ. ಹಾಗೆ ವೇದವ್ಯಾಸರ ಸನ್ನಿಧಾನ ಅಲ್ಲಿ ಬರಬೇಕು ಅಂದರೆ ಮಳೆಗಾಲ ಇರಬೇಕು. ಆ ಮಳೆಗಾಲ ಯಾವುದು? ಭಕ್ತನ ಉತ್ಕಟವಾದ ಮನಸ್ಸು. ಭಕ್ತ ಉತ್ಕಟವಾಗಿ ಕರೆದಾಗ ವೇದವ್ಯಾಸರು ಅಲ್ಲಿ ಬರ್ತಾರೆ. ಅದು ವಾಯುವರ್ತ್ಮನ, ಗಾಳಿಯ ದಾರಿಯಿಂದ ಮೋಡ ಬರೋದು. ಅಂದರೆ ಗಾಳಿ ದೂಕಿದಲ್ಲಿಗೆ ಮೋಡ ಅನ್ನೋದು ಬರುತ್ತೆ. ಹಾಗೆ ಮಧ್ವಾಚಾರ್ಯರ ಅನುಗ್ರಹ ಇದ್ದರೆ ವೇದವ್ಯಾಸರ ಸಾಕ್ಷಾತ್ಕಾರ ಆಗತ್ತೆ ಅಂತನ್ನುವ ಸೂಚನೆ ಕೂಡ ಅಲ್ಲಿ ಇದೆ. ವೇದವ್ಯಾಸರು ಬಂದದ್ದು ಯಾಕೆ? ಮಧ್ವಾಚಾರ್ಯರ ಪ್ರೀತಿಯ ಒತ್ತಾಯದಿಂದ ಬಂದದ್ದು. ನಾವು ಅಂತಹ ಮಧ್ವಾಚಾರ್ಯರನ್ನು ಉತ್ಕಟವಾಗಿ ಬೇಡಿಕೊಳ್ಳಬೇಕು ಅನ್ನೋದು ಈ ಶ್ಲೋಕದ ತಾತ್ಪರ್ಯ ಆಗುತ್ತೆ. ಅದನ್ನೇ ಹೇಳಿದರು, ಸ್ನೇಹಾರ್ದ್ರ ಮಧ್ವ ಹೃದಯಾಕ್ಷ ದಶಾನುಶಕ್ತಂ ಅಂತ. ಮೋಹಾಕ್ಷ ಸಂತಮಸ ಕೃಂತನ ತೀವ್ರ ಶಕ್ತಿಂ, ಯಾವುದು ಸರಿ ಯಾವುದು ತಪ್ಪು, ನಾವು ಸಿದ್ಧಾಂತವನ್ನು ಯಾವ ರೀತಿ ತಿಳಿಯಬೇಕು, ಯಾವ ರೀತಿ ಗ್ರಂಥಗಳನ್ನು ನೋಡಬೇಕು ಅನ್ನೋದು ಗೊತ್ತಿಲ್ಲದೆ ಹೋದರೆ ಅದು ಮೋಹ. ಆ ಮೋಹವೆಂಬ ಕತ್ತಲನ್ನು ಈ ವೇದವ್ಯಾಸರೆಂಬ ದೀಪ ನಾಶ ಮಾಡುತ್ತೆ. ಅದಕ್ಕೆ ಎಣ್ಣೆಯಂತೆ ಇರುವುದು ಆಚಾರ್ಯರ ಸಂಕಲ್ಪ. ಆಚಾರ್ಯರು ಉಡುಪಿಯಲ್ಲಿ ಆಗಲಿ ಮಧ್ಯವಾಟದಲ್ಲಿ ಆಗಲಿ ಅಲ್ಲಿ ಕೃಷ್ಣನನ್ನು ಇಲ್ಲಿ ವೇದವ್ಯಾಸರನ್ನು ಇಟ್ಟದ್ದು ಅಜ್ಞಾನ ಪರಿಹಾರ ಆಗಲಿ, ಸಜ್ಜನರಿಗೆ ಸಾಧನೆಯ ದಾರಿಯಲ್ಲಿ ಕಾಡುವ ಸಮಸ್ಯೆಗಳೆಲ್ಲ ಪರಿಹಾರ ಆಗಲಿ ಅನ್ನುವ ಉದ್ದೇಶದಿಂದ. ನಾರಾಯಣ ಪಂಡಿತಾಚಾರ್ಯರು ಕೃಷ್ಣನ ಪ್ರತಿಷ್ಠೆಗೆ ಏನು ಉದ್ದೇಶ ಅಂದರೆ ಇದೇ ಉದ್ದೇಶ ಅಂತ ಹೇಳ್ತಾರೆ. ಅವರ ಕಾಲದಲ್ಲಿ ನಡ್ಯಂತಾಡಿಯ ರಹಸ್ಯವನ್ನು ಹೇಳಬಾರದು ಅಂತ ಅವರಿಗೆ ಆಜ್ಞೆ ಆಗಿತ್ತೋ ಏನು ನಾರಾಯಣ ಪಂಡಿತಾಚಾರ್ಯರಿಗೆ? ಯಾಕೆಂದರೆ ಅವರು ಕಡೆಯಲ್ಲೇ ಅದನ್ನು ಹೇಳ್ತಾರೆ, ಯಾವುದು ದೈವ ಸಂಕಲ್ಪ ದೈವ ದುರ್ವಿಜ್ಞೇಯ ಅಂತ ಆಗಿರುತ್ತೆ ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ದೈವ ರಹಸ್ಯ ಅಂತ ಆಗಿರುತ್ತೆ ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಮಧ್ಯವಾಟ ಮಠದ ಸಂಗತಿಯನ್ನು ಅವರು ಹೇಳಲಿಲ್ಲ. ಅದು ವಾದಿರಾಜರ ಕಾಲದಲ್ಲಿ ಬೆಳಕಿಗೆ ಬರಬೇಕಿತ್ತು. ಅಂತೆಯೇ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಮಧ್ಯವಾಟದ ಬಗ್ಗೆ ಬೆಳಕು ಚೆಲ್ಲಿದರು ಅಂತ ಹೇಳಿ ನಾವು ಈ ಕ್ಷೇತ್ರದ ಚಿಂತನೆಯನ್ನು ಮುಗಿಸುವ ಮೊದಲು ಒಂದು ಮಾತು, ನಾವು ಮಧ್ಯವಾಟ ಮಠಕ್ಕೆ ಆಗಲಿ ಅಥವಾ ಬೇರೆ ಯಾವುದೇ ಯಾತ್ರೆಗಳಿಗೆ ಆಗಲಿ ಹೋಗಬೇಕಾದರೆ ನಮಗೆ ಜ್ಞಾನವನ್ನು ಪಡೆಯಬೇಕು ಅನ್ನುವ ಒಂದು ಹಂಬಲ ಇರಬೇಕು. ಅಲ್ಲಿಗೆ ಆ ರೀತಿ ಹೋದಾಗ ಯಾವುದಾದ್ರೊಂದು ಗ್ರಂಥವನ್ನು ನಾವು ಚಿಂತನೆ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿ ಹೋಗಿ ಅಲ್ಲಿ ಸಮರ್ಪಣೆ ಮಾಡೋದು,
ಈ ತರಹ ಯಾತ್ರೆಯನ್ನು ಅಲ್ಲಿ ಮಾಡಬೇಕು ಅನ್ನೋದು. ಈ ಎಲ್ಲ ಪರಿಸರವನ್ನು ನೋಡಿದಾಗ, ಶ್ಲೋಕದ ಸುತ್ತ ಇರುವ ಭಾವನೆಗಳನ್ನು ನೋಡಿದಾಗ ನಮಗೆ ಅರ್ಥ ಆಗತ್ತೆ. ಗಾಢವಾಗಿ ಚಿಂತನೆ ಮಾಡಿ ಆ ಚಿಂತನೆಯ ಸಮರ್ಪಣೆಗಾಗಿ ವೇದವ್ಯಾಸರ ಹತ್ರ ಹೋಗಬೇಕು, ಅಥವಾ ಒಂದು ಗ್ರಂಥ ಸರಿಯಾಗಿ ಅರ್ಥ ಆಗಲಿ ಅನ್ನುವ ದೃಷ್ಟಿಯಿಂದ, ಸಿದ್ಧಿಯಾಗಲಿ ಅನ್ನುವ ದೃಷ್ಟಿಯಿಂದ ನಾವು ವೇದವ್ಯಾಸರ ಹತ್ರ ಹೋಗಬೇಕು. ನಡ್ಡೆಂತಾಡಿ ಮಠದ ಯಾತ್ರೆ ನಾವು ಹೋಗೋದಾದರೆ ಅದರ ಫಲ ಏನು ಅಂತಂದರೆ ಒಂದು ಗ್ರಂಥದ ಆಳವಾದ ಅರಿವು. ಸಂಕಲ್ಪ ಏನು, ಆ ಯಾತ್ರೆಯ ಉದ್ದೇಶ ಏನು ಅಂದರೆ ಅದೇ ಅರಿವು ಕೊಡುವಂಥ ದೇವರಲ್ಲಿ ಪ್ರಾರ್ಥನೆ. ಫಲ ಏನು, ಅದರ ಆ ಗ್ರಂಥದಲ್ಲಿ ಅಪರಿಮಿತವಾದ ಆಸಕ್ತಿ ಬರೋದು. ಈ ಇಷ್ಟು ಪರಿಕರಗಳೊಂದಿಗೆ ನಾವು ನಡ್ಡೆಂತಾಡಿ ಮಠದ ಯಾತ್ರೆಯನ್ನು ಮಾಡಬೇಕು ಅನ್ನೋದು ಇದರೆಲ್ಲದರ ಉದ್ದೇಶ. ಮಧ್ಯವಾಟ ಮಠದ ಬಗ್ಗೆ ಅಂದರೆ ನಡ್ಡೆಂತಾಡಿ ಮಠದ ವೇದವ್ಯಾಸರ ಪ್ರತಿಮೆಯ ಬಗ್ಗೆ ಏನು ಚಿಂತನೆ ಮಾಡಿದ್ದೇವೆ, ಇದರಿಂದ ವೇದವ್ಯಾಸರು ಪ್ರೀತರಾಗಿ ನಮಗೆ ಜ್ಞಾನವನ್ನು ಕೊಡಲಿ. ಕೃಷ್ಣಾರ್ಪಣಮಸ್ತು.